नमस्कार ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ನಾವು ನೋಡ್ತಿರೋ ಚಿತ್ರ ಯಾವುದು ಅಂತಂದ್ರೆ ಇಂಟು ದಿ ವೈಲ್ಡ್ ಈ ಚಿತ್ರವು 2007 ರಲ್ಲಿ ತೆರೆಗೊಂಡಿರೋ ಅಮೆರಿಕನ್ ಬಯೋಗ್ರಾಫಿಕಲ್ ಅಡ್ವೆಂಚರ್ ಚಿತ್ರ ಈ ಚಿತ್ರವನ್ನ ಸೀನ್ ಪೆನ್ ನಿರ್ದೇಶಿಸಿದ್ದಾರೆ ಇದು ನೈಜ ಜೀವನದ ಆಧಾರಿತ ಕಥೆ ಲೈಫ್ ನಲ್ಲಿ ನಾವು ಎಲ್ಲವನ್ನ ಬಿಟ್ಟು ಫೋನ್ ಕೂಡ ಇಲ್ಲದೆ ಸೆಪರೇಟ್ ಆಗಿ ಈ ನೇಚರ್ ಜೊತೆನೇ ಎಂಜಾಯ್ ಮಾಡ್ತಾ ಹ್ಯಾಪಿ ಆಗಿ ಲೈಫ್ ನ ಲೀಡ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದೇ ಈ ಚಿತ್ರದ ಒಂದು ಸಾಲಿನ ವಿಶ್ಲೇಷಣೆ ಬನ್ನಿ ಚಿತ್ರದೊಳಗಡೆ ಹೋಗೋಣ ಮೊದಲನೇ ದೃಶ್ಯದಲ್ಲಿ ಚಿತ್ರದ ಹೀರೋ ಕ್ರಿಸ್ಟೋಫರ್ನ ತಾಯಿಗೆ ಮಗನ ಬಗ್ಗೆ ಬರೋ ಕೆಟ್ಟ ಕನಸಿಂದ ಬೆಚ್ಚಿಬಿದ್ದು ಎದ್ದೇಳ್ತಾರೆ 1992 ಈಗ ಕ್ರಿಸ್ಟೋಫರ್ನ ತೋರಿಸ್ತಾರೆ ಈ ಹಿಮ ಪ್ರದೇಶದಲ್ಲಿ ಒಬ್ಬರ ಹತ್ರ ಲಿಫ್ಟ್ ಕೇಳಿ ಹತ್ತತಾರೆ ಲಿಫ್ಟ್ ಕೊಟ್ಟವರು ಶೂನ ಕೂಡ ಕೊಟ್ಟು ಈ ಶೂನ ತಗೋ ಇದು ನಿನಗೆ ಯೂಸ್ ಆಗುತ್ತೆ ಇದರಲ್ಲಿ ನನ್ನ ಫೋನ್ ನಂಬರ್ ಇದೆ ನೀನೇನಾದರೂ ಈ ಮಂಜಿನಲ್ಲಿ ಜೀವಂತವಾಗಿ ಉಳಿದ್ರೆ ನನಗೆ ಫೋನ್ ಮಾಡು ಅಂತ ತಿಳಿಸಿ ಅಲ್ಲಿಂದ ಹೊರಡ್ತಾರೆ ಈಗ ಕ್ರಿಸ್ಟೋಫರ್ ಒಂದು ಬೆಟ್ಟವನ್ನ ಹತ್ತತಾ ಹೋಗ್ತಾರೆ ಆ ಸ್ಥಳ ಪೂರ್ತಿ ಬೆಳ್ಳಗಿರೋ ಹಾಲಿನ ಹಾಗೆ ಬರೀ ಮಂಜುಗಳೇ ತುಂಬಿರತ್ತೆ ಹೋಗೋ ದಾರಿಯಲ್ಲ ಕ್ರಿಸ್ಟೋಫರ್ ನೇಚರ್ ನ ನೋಡ್ತಾ ಎಂಜಾಯ್ ಮಾಡ್ತಾ ಹೋಗ್ತಾರೆ ಈ ಸ್ಥಳ ನೋಡೋಕಂತೂ ಅದ್ಭುತ ಅಲ್ಲೇ ಸ್ಟೇ ಮಾಡ್ತಾರೆ ಅಲ್ಲಿ ಸಿಗೋ ಹಣ್ಣುಗಳು ಹಾಗೆ ಭೇಟೆ ಆಡಿ ಪ್ರಾಣಿಗಳನ್ನ ಕೂಡ ತಿಂತಾರೆ ಆಗ ಅಲ್ಲೊಂದು ಹಳೆ ಬಸ್ನ ನೋಡ್ತಾರೆ ಒಳಗಡೆ ಹೋಗಿ ಎಲ್ಲವನ್ನ ಕ್ಲೀನ್ ಮಾಡಿ ಮನೆ ತರ ಸೆಟ್ ಮಾಡ್ಕೊಳ್ತಾರೆ ಈಗ ಒಂದು ಡೈರಿನ ಬರೆಯೋಕೆ ಶುರು ಮಾಡ್ತಾರೆ ನನ್ನ ಈ ಪಯಣ ಸ್ಟಾರ್ಟ್ ಮಾಡಿ ಸುಮಾರು 2 ವರ್ಷ ಆಯ್ತು ಇಲ್ಲಿ ಫೋನ್ ಇಲ್ಲ ಪೆಟ್ಸ್ ಇಲ್ಲ ಸಿಗರೆಟ್ ಕೂಡ ಇಲ್ಲ ಆಕ್ಚುಲಿ ಫ್ರೀಡಂ ನ ನಾನು ಈಗ ಫೀಲ್ ಮಾಡ್ತಿದ್ದೀನಿ ಈ ರೋಡೇ ನನ್ನ ಮನೆ ನನ್ನ ಅಡ್ವೆಂಚರ್ ಇನ್ನು ಮುಂದುವರಿಯುತ್ತೆ ಅಂತ ಬರೀತಾರೆ ಅದಾದ್ಮೇಲೆ 2 ವರ್ಷದ ಹಿಂದೆ ಅಂದ್ರೆ 1990 ರಲ್ಲಿ ನಡೆದಿರೋ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಕ್ರಿಸ್ಟೋಫರ್ ನ ಕಾಲೇಜ್ ಗ್ರಾಜುಯೇಷನ್ ನಡೆಯುತ್ತೆ ಅಲ್ಲಿ ಅವರ ತಂದೆ ತಾಯಿ ಬರ್ತಾರೆ ಮಗನ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾರೆ ಗ್ರಾಜುಯೇಷನ್ ಮುಗಿದ್ಮೇಲೆ ಅವರ ಮನೆಯಲ್ಲಿ ಡಿನ್ನರ್ ಮಾಡ್ತಾ ಇರ್ಬೇಕಾದ್ರೆ ಕ್ರಿಸ್ಟೋಫರ್ ನ ನೋಡ್ತಾ ಅವರ ತಂದೆ ಕಾಲೇಜ್ ಆಯ್ತಲ್ವಾ ಮುಂದೆ ಏನ್ ಮಾಡ್ತೀಯಾ ಅಂತ ಕೇಳೋಕೆ ಕ್ರಿಸ್ಟೋಫರ್ ನಾನು ಹೈಯರ್ ಸ್ಟಡೀಸ್ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲರೂ ಸಂತೋಷ ಪಡ್ತಾರೆ ಹಾಗೆ ಕ್ರಿಸ್ಟೋಫರ್ ಗೆ ಒಂದು ಕಾರ್ ನ ಪ್ರೆಸೆಂಟ್ ಮಾಡ್ತಾರೆ ಆದ್ರೆ ಕ್ರಿಸ್ಟೋಫರ್ ಗೆ ಕಾರ್ ಅಂದ್ರೆ ಇಷ್ಟಾನೇ ಇಲ್ಲ ಆ ದಿನ ರಾತ್ರಿ ಕ್ರಿಸ್ಟೋಫರ್ ಅವರು ಕಲೆಕ್ಟ್ ಮಾಡಿರೋ ಬುಕ್ಸ್ ನ ತಗೊಂಡು ಕೂಡಿಟ್ಟ ಹಣದಲ್ಲಿ ಸ್ವಲ್ಪ ಹಣವನ್ನ ತಗೊಂಡು ಮಿಕ್ಕಿರೋದ್ನ ಡೊನೇಟ್ ಮಾಡ್ತಾರೆ ಹಾಗೆ ಅವರ ಐಡಿ ಪ್ರೂಫ್ ನ ಹರಿದಾಕಿ ಅವರ ಅಪ್ಪ ಮತ್ತೆ ಅಮ್ಮನ ಹತ್ರ ಹೈಯರ್ ಸ್ಟಡೀಸ್ ಗೆ ಹೋಗ್ತೀನಿ ಅಂತ ಹೇಳಿ ಕಾರ್ ತಗೊಂಡು ಇವರ ಟ್ರಾವೆಲ್ ನ ಸ್ಟಾರ್ಟ್ ಮಾಡ್ತಾರೆ ಆ ದಿನ ಕಾರ್ ನಲ್ಲೇ ಒಂದು ರಾತ್ರಿ ಸ್ಟೇ ಮಾಡ್ತಾರೆ ಆ ಟೈಮ್ ನಲ್ಲಿ ಪ್ರವಾಹ ಬಂದು ಕಾರ್ ಕೊಚ್ಕೊಂಡು ಹೋಗುತ್ತೆ ಇವರು ಕಾರ್ ಒಳಗಡೆನೆ ಸೇಫ್ ಆಗಿ ಇರ್ತಾರೆ ಮಾರನೇ ದಿನ ಮಳೆ ನಿಂತ ಮೇಲೆ ಆ ನೇಚರ್ ನ ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದೆ ಸರಿಯಾದ ಜಾಗ ಅಂತ ಇವರ ಪಯಣವನ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಇವರ ಕಾರ್ ನಂಬರ್ ಪ್ಲೇಟ್ ನ ಕಿತ್ತು ಒಳಗಡೆ ಹಾಕ್ತಾರೆ ಅದು ಮಾತ್ರ ಅಲ್ಲದೆ ಇವ್ರ ಹತ್ರ ಇದ್ದ ಹಣವನ್ನ ಸುಟ್ಟಾಕ್ತಾರೆ ಅದಾದ್ಮೇಲೆ ಟ್ರಾವೆಲ್ ಬ್ಯಾಗ್ ನ ತಗೊಂಡು ಅಲ್ಲಿಂದ ಹೊರಡ್ತಾರೆ ಈಗ ನದಿ ಪಕ್ಕ ಟೆಂಟ್ ಹಾಕೊಂಡು ಫುಲ್ ಎಂಜಾಯ್ ಮಾಡ್ತಾರೆ ಹಾಗೆ ಅವರ ಹೆಸರನ್ನ ಕೂಡ ಚೇಂಜ್ ಮಾಡ್ಕೊಳ್ತಾರೆ ಅದಾದ್ಮೇಲೆ ಆ ಕಡೆ ಕ್ರಿಸ್ಟೋಫರ್ ನ ಪೇರೆಂಟ್ಸ್ ನ ತೋರಿಸ್ತಾರೆ ಕ್ರಿಸ್ಟೋಫರ್ ಹೈಯರ್ ಸ್ಟಡೀಸ್ ಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ ಆ ಜಾಗದಿಂದ ವೀಕ್ಲಿ ಒನ್ಸ್ ಲೆಟರ್ ಬರೋ ತರ ಸೆಟ್ ಮಾಡಿರ್ತಾರೆ ಒಂದಿನ ಪೇರೆಂಟ್ಸ್ ಸರ್ಪ್ರೈಸ್ ಆಗಿ ಅವರನ್ನ ಮೀಟ್ ಮಾಡೋಕೆ ಹೋಗ್ತಾರೆ ಆಗ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಕ್ರಿಸ್ಟೋಫರ್ ಇಲ್ಲಿಂದ ಹೊರಟು 2 ತಿಂಗಳಾಯ್ತು ಅಂತ ಹೇಳ್ತಾರೆ ಈ ಕಡೆ ಕ್ರಿಸ್ಟೋಫರ್ ನ ತೋರಿಸ್ತಾರೆ ನಾರ್ತ್ ಕ್ಯಾಲಿಫೋರ್ನಿಯಾ ನಲ್ಲಿರೋ ಒಂದು ಕಾಡಲ್ಲಿ ಇರ್ತಾರೆ ಈ ಕಾಡನ್ನ ನೋಡ್ತಿದ್ರೆ ವಾವ್ ಅಮೇಜಿಂಗ್ ಆಗಿರೋ ಕಾಡು ಮಳೆ ಬಿದ್ದು ಅಲ್ಲಲ್ಲಿ ಎಲೆಗಳ ಮೇಲೆ ಮಳೆ ಹನಿ ಓ ಮೈ ಗಾಡ್ ದೇವರ ಸೃಷ್ಟಿ ಎಂಥ ಅದ್ಭುತ ಅದರ ಮಧ್ಯದಲ್ಲಿ ಸೂರ್ಯನ ಕಿರಣ ಬಿದ್ದಿದೆ ಅದನ್ನ ಕ್ರಿಸ್ಟೋಫರ್ ಎಂಜಾಯ್ ಮಾಡ್ತಾ ಫೀಲ್ ಮಾಡ್ತಾರೆ ಅದಾದ್ಮೇಲೆ ಕ್ರಿಸ್ಟೋಫರ್ ಅಲ್ಲಿಂದ ನಡೀತಾರೆ ಅಲ್ಲೊಂದು ಕ್ಯಾಪ್ ಸಿಗತ್ತೆ ಅದನ್ನ ನೋಡಿ ತುಂಬಾನೇ ಸಂತೋಷ ಪಟ್ಟು ನೇಚರೇ ಈ ಕ್ಯಾಪ್ ನ ನನಗೆ ಕೊಟ್ಟಿದ್ದು ಅಂತ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಹಾಗೆ ರೋಡ್ ನಲ್ಲಿ ಲಿಫ್ಟ್ ಕೇಳ್ತಾ ಬರ್ತಾರೆ ಆಗ ಒಂದು ಕಪಲ್ ನ ಮೀಟ್ ಮಾಡ್ತಾರೆ ಇವ್ರ ಹತ್ರ ನಾನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೂಡ ಹೇಳ್ತಾರೆ ನನ್ಗೆ ಅಲಾಸ್ಕಾಗೆ ಹೋಗ್ಬೇಕು ಅದೇ ನನ್ನ ಆಸೆ ಆಗ ಅವರು ಅದಕ್ಕೆ ನೀನು ಕಾರ್ ನಲ್ಲೇ ಹೋಗ್ಬೋದಿತ್ತಲ್ವಾ ಯಾಕೆ ನೀನು ಹಣವನ್ನ ಸುಟ್ಟಾಕ್ದೆ ಅಂತ ಕೇಳ್ದಾಗ ಕ್ರಿಸ್ಟೋಫರ್ ನನ್ಗೆ ಹಣ ಮುಖ್ಯ ಅಲ್ಲ ಟ್ರೂ ಆಗಿರೋ ಮನುಷ್ಯರನ್ನ ನೋಡ್ಬೇಕು ನಿಜವಾದ ಫ್ರೆಂಡ್ಶಿಪ್ ನ ಫೀಲ್ ಮಾಡ್ಬೇಕು ಈಗ ನನ್ನ ಹತ್ರ ಬುಕ್ಸ್ ಇದೆ ಇದೇ ನನ್ಗೆ ಸಾಕು ಅಂತ ಹೇಳ್ತಾರೆ ಹೌದು ನಿನ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಕೇಳೋಕೆ ಈ ಪ್ರಪಂಚದಲ್ಲೇ ಎಲ್ಲೋ ಒಂದು ಜಾಗದಲ್ಲಿ ಇದಾರೆ ಅಂತ ಕ್ಯಾಶುವಲ್ ಆಗಿ ಹೇಳ್ತಾರೆ ಆಗ ಆ ಕಪಲ್ಸ್
ನೀನು ಇನ್ನು ಚಿಕ್ಕ ಹುಡುಗ ನಿಮ್ಮ ತಂದೆ ತಾಯಿ ಜೊತೆ ಸಂತೋಷವಾಗಿ ಬಾಳು ನಿನಗೆ ಅಂತ ಇರೋ ಲೈಫ್ ನ ಸೃಷ್ಟಿ ಮಾಡ್ಕೊ ಅಂತ ಹೇಳಿದಾಗ ಕ್ರಿಸ್ಟೋಫರ್ ನನಗೆ ಈ ನೇಮ್ ಫೇಮ್ ಯಾವುದರಲ್ಲೂ ಆಸಕ್ತಿ ಇಲ್ಲ ಈ ಲೈಫ್ ಅಂದ್ರೆ ನನಗೆ ಏನಂತ ಗೊತ್ತಾಗಬೇಕು ಅದರಿಂದಲೇ ಈ ಟ್ರಾವೆಲ್ ನ ಸ್ಟಾರ್ಟ್ ಮಾಡಿದೆ ಖಂಡಿತ ಬೇಗ ಎಲ್ಲವನ್ನ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ ಆಮೇಲೆ ಇವರ ಅಪ್ಪ ಅಮ್ಮನನ್ನ ನೆನೆಸ್ಕೊಳ್ತಾರೆ ಇವರ ಸಿಸ್ಟರ್ನ ವಾಯ್ಸ್ ಓವರ್ ಕೇಳತೆ ಏನು ಹೇಳ್ತಾರೆ ಅಂತಂದ್ರೆ ನನ್ನ ಅಪ್ಪ ಅಮ್ಮ ಡೈವರ್ಸ್ ಗೋಸ್ಕರ ಜಗಳ ಆಡ್ತಿದ್ರು ನಾನು ಯಾವಾಗಲೂ ಅಳ್ತಾನೆ ಇದ್ದೆ ಆಗ ನನಗೆ ನನ್ನ ಬ್ರದರ್ ಜೊತೆಲೇ ಇದ್ದ ನಾವಿಬ್ರು ಅವ್ರ ಜಗಳ ಆಡ್ತಿರೋದನ್ನ ನೋಡಿ ದಯವಿಟ್ಟು ಇಬ್ರು ಡೈವರ್ಸ್ ತಗೊಳ್ಳಿ ಅಂತ ಮಾತಾಡ್ತಿದ್ವಿ ಅಂತ ಹೇಳ್ತಾರೆ ಆಗ ಆ ವಾಯ್ಸ್ ಓವರ್ ಮುಗಿಯತ್ತೆ ಅದಾದ್ಮೇಲೆ ಕ್ರಿಸ್ಟೋಫರ್ ನ ತೋರಿಸ್ತಾರೆ ಆ ಕಪಲ್ ನ ಮೀಟ್ ಮಾಡಿದ್ರಲ್ವಾ ಅವ್ರ ಮಧ್ಯ ಏನೋ ಜಗಳ ಆಗಿರತ್ತೆ ಇವರು ಕ್ರಿಸ್ಟೋಫರ್ ಹತ್ರ ಅವರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ತಾರೆ ಅವಳು ಅಂದ್ರೆ ನನಗೆ ತುಂಬಾನೇ ಇಷ್ಟ ನಿನ್ನ ಮೀಟ್ ಮಾಡೋವರೆಗೂ ನಾವು ಜಗಳ ಆಡ್ತಾನೆ ಇದ್ವಿ ಗೊತ್ತಾ ಇಬ್ರಿಗೂ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇನೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಆಗ್ತಾನೆ ಇಲ್ಲ ಅದಕ್ಕೆ ಕ್ರಿಸ್ಟೋಫರ್ ಹೇಳ್ತಾರೆ ಹಾ ಸ್ವಲ್ಪ ಜನ ಹಾಗೆ ನಮ್ ಲೈಫ್ ನಲ್ಲಿ ಹೇಗೆ ಬಂದ್ರು ಅಂತಾನೆ ಗೊತ್ತಾಗಲ್ಲ ನಮ್ ಜೊತೆ ಕ್ಲೋಸ್ ಆಗಿರ್ತಾರೆ ಎಲ್ಲವನ್ನ ಶೇರ್ ಮಾಡ್ತಾರೆ ಸಡನ್ ಆಗಿ ಯಾವುದೇ ರೀಸನ್ ಇಲ್ಲದೆ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತವ್ರನ್ನ ಯಾವತ್ತೂ ನಮ್ ಜೊತೆ ಇಟ್ಕೊಳ್ಳೋಕೆ ಆಗಲ್ಲ ನಮ್ ಪ್ರೀತಿಗೆ ಅವರು ಅರ್ಹರಲ್ಲ ಅಂತ ತುಂಬಾ ವಿಷಯವನ್ನ ಕ್ರಿಸ್ಟೋಫರ್ ಹೇಳ್ತಾರೆ ಇದನ್ನ ಕೇಳಿ ಇವರು ಹೇ ಕ್ರಿಸ್ಟೋಫರ್ ಏನಿದು ಈ ಚಿಕ್ಕ ವಯಸ್ಸಲ್ಲೇ ಈ ತರ ಫಿಲಾಸಫಿನ ಮಾತಾಡ್ತಿದ್ಯಾ ಹಾ ಸರಿ ಹಾಗಾದ್ರೆ ನಮ್ಮಿಬ್ಬರನ್ನ ರಾಜಿ ಮಾಡು ಅಂತ ಕೇಳ್ಬೇಕಾದ್ರೆ ಕ್ರಿಸ್ಟೋಫರ್ ಅವರ ವೈಫ್ ಹತ್ರ ಮಾತಾಡಿ ಕಾಂಪ್ರಮೈಸ್ ಮಾಡ್ತಾರೆ ಮಾರನೇ ದಿನ ಆ ಕಪಲ್ಸ್ ಎದ್ದು ನೋಡಿದ್ರೆ ಥ್ಯಾಂಕ್ ಯು ಇಲ್ಲಿಂದ ಹೊರಡ್ತೀನಿ ಅಂತ ಬರ್ದಿರ್ತಾರೆ ಇದನ್ನ ನೋಡಿ ಈ ಕಪಲ್ಸ್ ತುಂಬಾನೇ ಫೀಲ್ ಮಾಡ್ತಾರೆ ಇವರನ್ನ ಮಗನ ಹಾಗೆ ಅನ್ಕೊಂಡಿರ್ತಾರೆ ಅದರಿಂದಲೇ ಸ್ವಲ್ಪ ಫೀಲ್ ಆಗತ್ತೆ ಈಗ ಕ್ರಿಸ್ಟೋಫರ್ ನ ತೋರಿಸ್ತಾರೆ ಹಾಗೆ ಅವರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನ್ಯಾಚುರಲ್ ಆಗಿ ಸಿಗೋ ಫುಡ್ ನನೇ ತಿಂತಾರೆ ಅದು ಮಾತ್ರ ಅಲ್ಲದೆ ಸ್ವಲ್ಪ ವಿಷಯಗಳನ್ನ ಕ್ಯಾಮ್ರಾನಲ್ಲಿ ನೋಟ್ ಮಾಡ್ತಾ ಹೋಗ್ತಾರೆ ಕ್ರಿಸ್ಟೋಫರ್ ರೋಡ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಲಿಫ್ಟ್ ಕೇಳ್ತಾರೆ ಆದ್ರೆ ಯಾರು ಕೊಡೋ ತರ ಕಾಣ್ತಿಲ್ಲ ಒಂದಿನ ಆಪಲ್ ನ ತಿನ್ಬೇಕಾದ್ರೆ ಹೇ ಆಪಲ್ ನಿಂತರ ಒಂದು ಆಪಲ್ ನ ಇಲ್ಲಿವರೆಗೂ ತಿಂದೇ ಇಲ್ಲ ಅಂತ ಹೇಳಿ ಅದರ ಜೊತೆ ಮಾತಾಡ್ತಾರೆ ಈ ಕಡೆ ಕ್ರಿಸ್ಟೋಫರ್ ನ ಅಪ್ಪ ಅಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಇನ್ನು ಕಂಡು ಹಿಡಿಯೋಕೆ ಆಗಿಲ್ಲ ಅಂತ ತುಂಬಾನೇ ದುಃಖ ಪಡ್ತಾರೆ ಅದಾದ್ಮೇಲೆ ಕ್ರಿಸ್ಟೋಫರ್ ನ ತೋರಿಸ್ತಾರೆ ಒಂದು ವ್ಯವಸಾಯ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಅಲ್ಲೊಬ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿದ ತಕ್ಷಣ ಅವ್ರಿಗೆ ಕ್ರಿಸ್ಟೋಫರ್ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ ಯಾವ ರೀತಿ ವ್ಯವಸಾಯ ಮಾಡ್ಬೇಕು ಅಂತ ಕ್ರಿಸ್ಟೋಫರ್ಗೆ ಕೂಡ ಹೇಳ್ಕೊಡ್ತಾರೆ ಇವರು ಮತ್ತೆ ಕ್ರಿಸ್ಟೋಫರ್ ಒಂದು ಬಾರ್ಗೆ ಹೋಗ್ತಾರೆ ಆಗ ಅವರು ಯಾಕೆ ನೀನು ಕಷ್ಟಪಟ್ಟು ಹಣವನ್ನ ಕೂಡಿಡ್ತಿದ್ಯಾ ಅಂತ ಕೇಳೋಕೆ ನಾನು ಅಲಾಸ್ಕಾಗೆ ಹೋಗ್ಬೇಕು ಮ್ಯಾಪ್ ಇಲ್ದೆ ವಾಚ್ ಕೂಡ ಇಲ್ದೆ ನಾನೇ ಟ್ರಾವೆಲ್ ಮಾಡಿ ಹೋಗ್ಬೇಕು ಅಂತ ಹೇಳ್ತಾರೆ ಅದು ಮಾತ್ರ ಅಲ್ದೆ ಅಲಾಸ್ಕಾನಲ್ಲಿ ಏನಿದೆ ಗೊತ್ತಾ ದೊಡ್ಡ ಬೆಟ್ಟ ನೇಚರ್ ಜೊತೆನೆ ಒಂದಾಗಿ ನಾನು ಬಾಳ್ಬೇಕು ನಾನು ಹೋಗಿರೋ ಎಲ್ಲಾ ವಿಷಯದ ಬಗ್ಗೆ ಒಂದು ಪುಸ್ತಕವನ್ನ ಬರಿಬೇಕು ಈ ಸೊಸೈಟಿಗೆ ಕೊಡ್ಬೇಕು ಅಂತ ಹೇಳ್ತಾರೆ ಆಗ ಅವರು ಕೂಡ ಹೌದು ಕೊಡ್ಬೇಕು ಇಬ್ರು ಸೇರ್ಕೊಂಡು ಸೊಸೈಟಿ ಸೊಸೈಟಿ ಅಂತಾನೆ ಕಿರಿಸ್ತಾರೆ ಅದಾದ್ಮೇಲೆ ಕ್ರಿಸ್ಟೋಫರ್ ಲೈಫ್ ನಲ್ಲಿ ಒಂದು ಲೈನ್ ಹಾಕಿ ಬಾಳೋದು ಅಂತ ಯಾವ ರೂಲ್ಸ್ ಕೂಡ ಇರಬಾರ್ದು ನನ್ನ ತಂದೆ ತಾಯಿ ಈ ಪೊಲಿಟಿಷಿಯನ್ಸ್ ಎಲ್ಲರೂ ರೂಲ್ಸ್ ಅನ್ನೇ ಹೇಳ್ತಾರೆ ಅದು ನನಗೆ ಬೇಡ ಆಗ ಅವರು ಹೇ ಏನಿದು ಈ ಚಿಕ್ಕ ವಯಸ್ಸಲ್ಲೇ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಮಾರನೇ ದಿನ ಕ್ರಿಸ್ಟೋಫರ್ ಕೃಷಿ ಬಗ್ಗೆ ಕಲ್ತಿರೋದ್ನ ಬರ್ದಿಡ್ತಾರೆ ಹಾಗೆ ದಿನಗಳು ಕಳೆಯತ್ತೆ ಒಂದಿನ ಪೊಲೀಸ್ ಬಂದು ಈ ಲ್ಯಾಂಡ್ ಓನರ್ ನ ಅರೆಸ್ಟ್ ಮಾಡ್ತಾರೆ ಏನೋ ಸ್ಯಾಟಲೈಟ್ ಕಳ್ತನ ಮಾಡಿದ್ದಾರೆ ಅಂತ ಆಗ ಕ್ರಿಸ್ಟೋಫರ್ ನ ನೋಡಿ ನಿನ್ ಲೈಫ್ ನ ನೀನು ಬಾಳು ಅಂತ ಹೇಳ್ತಾರೆ ಅದಾದ್ಮೇಲೆ ಕ್ರಿಸ್ಟೋಫರ್ ಅಲ್ಲಿಂದ ಹೊರಟು ಅವರ ಜರ್ನಿನ ಮುಂದುವರೆಸ್ತಾರೆ ಅಲ್ಲೊಂದು ನದಿನ ನೋಡ್ತಾರೆ ಅದ್ರ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ಆಸೆ ಆಗತ್ತೆ ಆಗ ಅಲ್ಲಿರೋ ಆಫೀಸರ್ ನಿನ್ ಹತ್ರ ಐಡಿ ಕಾರ್ಡ್ ಇದ್ಯಾ ಪರ್ಮಿಷನ್ ಇದ್ಯಾ ಅಂತ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ ಈಗ ಹೋಗಿ 12 ವರ್ಷ ಆದ್ಮೇಲೆ ಬಾ ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಆಗ ಕ್ರಿಸ್ಟೋಫರ್ ಒಂದು ಬೋಟ್ ರೈಡ್ ಹೋಗೋಕೆ ನಾನು 12 ವರ್ಷ ಕಾಯ್ಬೇಕಾ ಅಂತ ಅಲ್ಲಿಂದ ಅವರನ್ನ ಬೈಕೊಂಡು ಹೊರಟೋಗ್ತಾರೆ ಆಮೇಲೆ ಒಂದು ಬೋಟ್ ನ ಇವರೇ ತಯಾರು ಮಾಡಿ ಆ ನದಿಗೆ ಹೋಗ್ತಾರೆ ಆಗ ಅಲ್ಲಿ ಟ್ರಾವೆಲ್ ಮಾಡ್ತಿರೋ ಸ್ವಲ್ಪ ಜನ ಇವರನ್ನ ನೋಡಿ ಇವರು ಹೆಲ್ಮೆಟ್ ಹಾಕಿಲ್ಲ ಇದು ಸೇಫ್ ಅಲ್ಲ ಅಂತ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಇದು ಗೊತ್ತಿಲ್ಲದೆ ಕ್ರಿಸ್ಟೋಫರ್ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಹೋಗ್ತಾರೆ ಆಗ ಅಲ್ಲಿದ್ದ ಬೇರೆ ಟ್ರಾವೆಲರ್ಸ್ ನ ಮೀಟ್ ಮಾಡ್ತಾರೆ ಅವರು ಕ್ರಿಸ್ಟೋಫರ್ ನ ಕರೆದು ಬನ್ನಿ ಏನಾದ್ರೂ ತಿನ್ನೋಣ ಅಂತ ಕೊಡ್ತಾರೆ ನೀವು ಎಲ್ ಹೋಗ್ತಿದ್ದೀರಾ ಅಂತ ಕೇಳೋಕೆ ಆಗ ಕ್ರಿಸ್ಟೋಫರ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ಟ್ರಾವೆಲರ್ಸ್ ಹೇಳ್ತಾರೆ ನಾವು ವೇಗಾಸ್ ಇಂದ ಬಂದಿದೀವಿ ಅದು ಸೂಪರ್ ಆಗಿರೋ ಜಾಗ ಅಂತ ಹೇಳಿ ಈ ರಿವರ್ ಹೋಗ್ತಿರೋ ದಾರಿಲೇ ಹೋದ್ರೆ
ಮೆಕ್ಸಿಕೋ ಬರುತ್ತೆ, ಬೇಕಾದ್ರೆ ಅಲ್ಲಿಗೆ ಹೋಗಿ, ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಅಲ್ಲಿಗೆ ಪೊಲೀಸ್ ಬರ್ತಾರೆ. ತಕ್ಷಣ ಕ್ರಿಸ್ಟೋಫರ್, ನಾನು ಪರ್ಮಿಟ್ ಇಲ್ಲದೆ ಬಂದೆ, ಅವರು ನಿಮ್ಮನ್ನ ಎಷ್ಟೇ ಕೇಳಿದ್ರು ನನ್ನ ನೋಡಿರೋದು ಹೇಳ್ಬೇಡಿ ಅಂತ ತಿಳಿಸಿ ಅಲ್ಲಿಂದ ವೇಗವಾಗಿ ಹೋಗ್ತಾರೆ. ಮೆಕ್ಸಿಕೋಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಕ್ರಿಸ್ಟೋಫರ್ಗೆ ಅವರ ಫ್ಯಾಮಿಲಿ ಜೊತೆ ಮಾತಾಡ್ಬೇಕು ಅಂತ ಅನ್ಸತ್ತೆ, ಕಾಲ್ ಮಾಡೋಕೆ ಹೋಗ್ತಾರೆ, ಆದ್ರೆ ಬೇಡ ಅಂತ ವಾಪಸ್ ಬರ್ತಾರೆ. ಈಗ ಮೆಕ್ಸಿಕೋ ಎಂಟ್ರೆನ್ಸ್ ನ ರೀಚ್ ಆಗ್ಬೇಕಾದ್ರೆ ಪೊಲೀಸ್ ಹತ್ರ ಸಿಕ್ಕಾಕೊಳ್ತಾರೆ. ಪೊಲೀಸ್ ಅವರು ವಿಚಾರಿಸ್ಬೇಕಾದ್ರೆ, ಕ್ರಿಸ್ಟೋಫರ್ ನಾನೊಬ್ಬ ಅಲೆಮಾರಿ, 36 ದಿನ ಇಲ್ಲೇ ಒಂದು ಗುಹೆನಲ್ಲಿದ್ದೆ, ಅಲ್ಲಿ ಬಿಸಿಲು ಮಳೆ ಜಾಸ್ತಿ ಆಯ್ತು, ಅದ್ರಿಂದಲೇ ಇಲ್ಲಿಗೆ ಬಂದೆ, ನನ್ನ ಹತ್ರ ಯಾವ ಐಡಿ ಕಾರ್ಡ್ ಕೂಡ ಇಲ್ಲ ಅಂತ ಹೇಳ್ತಾರೆ. ಆಗ ಪೊಲೀಸ್, ನೀವು ವೇಟ್ ಮಾಡಿ, ಸ್ವಲ್ಪ ದಿನದಲ್ಲೇ ನಿಮ್ಮನ್ನ ಕಳ್ಸೋಕೆ ಅರೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಕ್ರಿಸ್ಟೋಫರ್ ಟಿವಿನಲ್ಲಿ ಒಬ್ರು ಮಾತಾಡ್ತಿರೋದ್ನ ಕೇಳ್ತಾರೆ. ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಪ್ರಪಂಚ ನಿಮ್ಗೋಸ್ಕರ ವೇಟ್ ಮಾಡಲ್ಲ, ನೀವೇ ನಿಮ್ ಸ್ಟೆಪ್ ನ ಇಡ್ಬೇಕು. ಇದನ್ನ ನೋಡಿ ಕ್ರಿಸ್ಟೋಫರ್ ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ಟ್ರೈನ್ ಹೋಗ್ತಾ ಇರತ್ತೆ, ಅದರಲ್ಲಿ ಹತ್ತುತ್ತಾರೆ. ಈ ಟ್ರೈನ್ ಕೊನೆಗೆ ಲಾಸ್ ಏಂಜಲ್ಸ್ ಗೆ ಹೋಗತ್ತೆ. ಕ್ರಿಸ್ಟೋಫರ್ ಅಲ್ಲಿಂದ ಇಳಿದು ಸಿಟಿ ಒಳಗಡೆ ಹೋಗ್ತಾರೆ. ಎಲ್ರು ಬ್ಯುಸಿ ಆಗಿ ಹೋಗ್ತಾ ಇರ್ತಾರೆ. ಕ್ರಿಸ್ಟೋಫರ್ ನ ಎಲ್ರು ತುಂಬಾ ಡಿಫ್ರೆಂಟ್ ಆಗಿ ನೋಡ್ತಾರೆ. ಅಲ್ಲಿ ಅಲೆಮಾರಿಗಳು ಸ್ಟೇ ಮಾಡೋ ಜಾಗಕ್ಕೆ ಹೋಗಿ ಒಂದು ಲಾಕರ್ ನಲ್ಲಿ ಇವರ ಥಿಂಗ್ಸ್ ನ ಇಟ್ಟು ಸಿಟಿ ಒಳಗಡೆ ಹೋಗ್ತಾರೆ. ಅಲ್ಲಿರೋ ಜನ ಅವರು ನೋಡೋ ರೀತಿ, ಮೇಲು ಕೀಳು ಅನ್ನೋ ಭಾವ ಯಾವ್ದು ಇವ್ರಿಗೆ ಇಷ್ಟಾನೇ ಆಗಲ್ಲ, ಇದು ಸೆಟ್ ಆಗ್ತಿಲ್ಲ ಅಂತ ಒಂದು ಟ್ರೈನ್ ನ ಹತ್ತಾರೆ. ಅಲ್ಲೊಬ್ರು ರೈಲ್ವೆ ಪೊಲೀಸ್ ಹತ್ರ ಸಿಕ್ಕಾಕೊಳ್ತಾರೆ. ಕ್ರಿಸ್ಟೋಫರ್ ನ ಚೆನ್ನಾಗಿ ಹೊಡೆದಾಕ್ತಾರೆ. ಮತ್ತೆ ನಿನ್ನ ನೋಡಿದ್ರೆ ಕೊಂದು ಹಾಕ್ತೀನಿ ಅಂತ ಹೇಳಿ ಹೆದರ್ಸಿ ಕಳಿಸ್ತಾರೆ. ಕ್ರಿಸ್ಟೋಫರ್ ಗೆ ತುಂಬಾ ಏಟ್ ಆಗತ್ತೆ, ಸಾರಿ ಸರ್ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ. ಈಗ ಕ್ರಿಸ್ಟೋಫರ್ ನ ಅಪ್ಪ ಅಮ್ಮನ ತೋರಿಸ್ತಾರೆ. ಇವರ ಸಿಸ್ಟರ್ ನ ವಾಯ್ಸ್ ಓವರ್ ಕೇಳತ್ತೆ, ನನ್ನ ಅಪ್ಪ ಅಮ್ಮ ತುಂಬಾ ಕಷ್ಟ ಪಡ್ತಿದ್ದಾರೆ, ದೇವ್ರ ಹತ್ರ ನನ್ನ ಬ್ರದರ್ ಬೇಗ ವಾಪಸ್ ಬರ್ಬೇಕು ಅಂತ ಪ್ರೇ ಮಾಡ್ತಾರೆ. ಅದಾದ್ಮೇಲೆ ಕ್ರಿಸ್ಟೋಫರ್ ನ ತೋರಿಸ್ತಾರೆ. ಮೊದಲನೇ ದೃಶ್ಯದಲ್ಲಿ ಒಬ್ರು ಕಪಲ್ ನ ಮೀಟ್ ಮಾಡಿರ್ತಾರೆ ಅಲ್ವಾ, ಅವರನ್ನ ಮತ್ತೆ ಮೀಟ್ ಮಾಡ್ತಾರೆ. ಇಬ್ರಿಗೂ ತುಂಬಾನೇ ಸಂತೋಷ. ಅಲ್ಲೇ ಸ್ವಲ್ಪ ದಿನ ಸ್ಟೇ ಮಾಡ್ತಾರೆ. ಅಲ್ಲೊಬ್ಳು ಟೀನೇಜ್ ಹುಡುಗಿನ ಮೀಟ್ ಮಾಡ್ತಾರೆ. ಇವಳು ಸಿಂಗರ್, ಇವಳಿಗೆ ಕ್ರಿಸ್ಟೋಫರ್ ಅಂದ್ರೆ ಇಷ್ಟ ಆಗತ್ತೆ. ಇವಳೇ ಬಂದು ಕ್ರಿಸ್ಟೋಫರ್ ಹತ್ರ ಮಾತಾಡ್ತಾಳೆ. ಹಾಗೆ ಸ್ವಲ್ಪ ದಿನದಲ್ಲಿ ಇವಳು ಕ್ರಿಸ್ಟೋಫರ್ ಹತ್ರ ತಪ್ಪಾಗಿ ನಡ್ಕೊಳ್ಳೋಕೆ ನೋಡ್ತಾಳೆ. ಇವರು ಆ ಹುಡುಗಿ ಹತ್ರ, ನೀನಿನ್ನು ಚಿಕ್ಕ ಹುಡುಗಿ, ನಿನ್ಗೆ ಇನ್ನು ಮೆಚುರಿಟಿ ಬಂದಿಲ್ಲ, ಲೈಫ್ ಅಂದ್ರೆ ಏನಂತ ತಿಳ್ಕೊ, ನಿನ್ನ ಆಸಕ್ತಿ ನಿನ್ನ ಹ್ಯಾಪಿನೆಸ್ ಏನಂತ ಮೊದ್ಲು ತಿಳ್ಕೊ, ಅದನ್ನ ಹುಡುಕ್ತಾ ಹೋಗು, ನಿನ್ ಲೈಫ್ ಇನ್ನು ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಮಾರನೇ ದಿನ ಅಲಾಸ್ಕಾಗೆ ಹೋಗೋಕೆ ಪಯಣವನ್ನ ಮುಂದುವರಿಸ್ತಾರೆ. ದಾರಿಲಿ ಒಬ್ರು ವಯಸ್ಸಾಗಿರೋರ ಹತ್ರ ಲಿಫ್ಟ್ ತಗೊಳ್ತಾರೆ. ಕ್ರಿಸ್ಟೋಫರ್ ಒಂದು ಜಾಗದಲ್ಲಿ ಕ್ಯಾಂಪ್ ನ ಹಾಕಿ ಸ್ಟೇ ಮಾಡ್ತಾರೆ. ಅದನ್ನ ನೋಡಿ ಈ ವಯಸ್ಸಾದವರು, ಯಾರಪ್ಪ ನೀನು, ನಿನ್ ಫ್ಯಾಮಿಲಿ ಎಲ್ಲಿದೆ ಅಂತ ವಿಚಾರಿಸ್ಬೇಕಾದ್ರೆ ಯಾಕೆ ಈ ಪಯಣ ಅಂತ ಎಲ್ಲವನ್ನ ಹೇಳ್ತಾರೆ. ಈ ವಯಸ್ಸಾದವ್ರಿಗೆ ಫ್ಯಾಮಿಲಿ ಇಲ್ಲ, ಹಾಗೆ ಕ್ರಿಸ್ಟೋಫರ್ ಅಂದ್ರೆ ಇಷ್ಟ ಆಗತ್ತೆ, ಮನೆಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಆ ರಾತ್ರಿ ಇಬ್ರು ಡಿನ್ನರ್ ಮಾಡ್ತಾರೆ. ಆಗ ವಯಸ್ಸಾದವರು ಅವರ ಜೀವನದಲ್ಲಿ ನಡೆದ ಸ್ವಲ್ಪ ಘಟನೆನ ಹೇಳ್ತಾರೆ. ನನ್ನ ವೈಫ್ ಮತ್ತೆ ಮಕ್ಕಳು ಒಂದು ಆಕ್ಸಿಡೆಂಟ್ ನಲ್ಲಿ ತೀರೋದ್ರು, ಅದಾದ್ಮೇಲೆ ನನ್ನ ಜೀವನಾನೇ ನುಚ್ಚು ನೂರಾಯ್ತು, ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ, ನಾನೊಂದು ಲೆದರ್ ವರ್ಕ್ ಶಾಪ್ ನ ಇಟ್ಕೊಂಡಿದ್ದೀನಿ, ಹಾಗೆ ಲೈಫ್ ಹೋಗ್ತಿದೆ ಅಂತ ಹೇಳ್ತಾರೆ. ಆಗ ಕ್ರಿಸ್ಟೋಫರ್, ನನ್ನ ಆ ವರ್ಕ್ ಶಾಪ್ ಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳೋಕೆ ಅವರು ಕೂಡ ಕರ್ಕೊಂಡು ಹೋಗ್ತಾರೆ, ಎಷ್ಟೋ ವಿಷಯಗಳನ್ನ ಹೇಳ್ಕೊಡ್ತಾರೆ. ಹಾಗೆ ಸ್ವಲ್ಪ ದಿನಗಳು ಕಳೆಯತ್ತೆ. ಕ್ರಿಸ್ಟೋಫರ್ ಯಾವ ಯಾವ ಸ್ಥಳಗಳನ್ನ ಭೇಟಿ ಮಾಡಿರ್ತಾರೋ ಅದೆಲ್ಲವನ್ನ ಬೆಲ್ಟ್ ನಲ್ಲಿ ಕೆತ್ತಿರ್ತಾರೆ, ಹಾಗೆ ಆ ವಯಸ್ಸಾಗಿರೋರ್ಗೆ ತೋರಿಸ್ತಾರೆ. ಲಾಸ್ಟ್ ನಲ್ಲಿ ಎನ್ ಅಂತ ಬರ್ದಿರೋದ್ನ ನೋಡಿ ಅದು ಏನು ಅಂತ ಕೇಳಿದ್ರೆ, ನಾನು ಅಲಾಸ್ಕಾಗೆ ಹೋಗ್ಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾರೆ. ಆಗ ಅವರು, ನೀನಿನ್ನು ಚಿಕ್ಕ ಹುಡುಗ, ಚೆನ್ನಾಗಿ ಓದಿ, ಲೈಫ್ ನಲ್ಲಿ ಮುಂದೆ ಬಾ ಅಂತ ಹೇಳೋಕೆ, ಆಲ್ರೆಡಿ ನಾನು ಡಿಗ್ರಿ ಮಾಡಿದ್ದೀನಿ, ನಿಮ್ ತರ ವಯಸ್ಸಾಗಿ ಸುಮ್ನೆ ಕೂರೋಕೆ ಆಗಲ್ಲ. ಏನು ನನ್ಗ ವಯಸ್ಸಾಯ್ತಾ ಅಂತ ಹೇಳಿ ಅವರು ಆ ಬೆಟ್ಟವನ್ನ ಹತ್ತುತ್ತಾರೆ. ಮೇಲೆ ಹೋಗಿ ನೋಡಿದ್ಯಾ ಹೇಗೆ ಹತ್ತದೆ ಅಂತ ಹೇಳಿ ಇಬ್ರು ನೇಚರ್ ನ ನೋಡ್ತಾ ಎಂಜಾಯ್ ಮಾಡ್ತಾರೆ. ಮಾರನೇ ದಿನ ಕ್ರಿಸ್ಟೋಫರ್ ಅಲ್ಲಿಂದ ಹೊರಡ್ಬೇಕಾದ್ರೆ ವಯಸ್ಸಾದವರು ಬಂದು, ಈ ಕಾಡೆಲ್ಲ ದಾಟಿ ಹೋಗ್ಬೇಕು, ಸ್ವಲ್ಪ ಕಷ್ಟ, ನಾನ್ ನಿನ್ನ ಅಲಾಸ್ಕಾ ಟ್ರೈನ್ ಅಲ್ಲಿ ಹತ್ತಿಸ್ತೀನಿ ಅಂತ ಹೇಳೋಕೆ, ನೋ ಬೇಡ ಅಂತ ಹೇಳ್ತಾರೆ. ಸರಿ, ಇಲ್ಲಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತೀನಿ ಅಂತ ತಿಳಿಸಿ ಕಾರ್ ನಲ್ಲಿ ಹೋಗ್ತಾರೆ. ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿ, ನನ್ಗೂ ಫ್ಯಾಮಿಲಿ ಅಂತ ಯಾರೂ ಇಲ್ಲ, ನಿನ್ಗೂ ಯಾರು ಇಲ್ಲ ಅಂತ ಹೇಳ್ದೆ, ನಿನ್ನ ನನ್ನ ಮೊಮ್ಮಗನಾಗಿ ದತ್ತು ತಗೊಳ್ಳ ಅಂತ ಕೇಳ್ಬೇಕಾದ್ರೆ ಕ್ರಿಸ್ಟೋಫರ್ ತುಂಬಾನೇ ಎಮೋಷನಲ್ ಆಗ್ತಾರೆ. ನಾನು ಅಲಾಸ್ಕಾಗೆ ಹೋಗ್ಬೇಕು, ಅದೇ ನನ್ನ ಆಸೆ, ಮತ್ತೆ ವಾಪಸ್ ಬರ್ಬೇಕಾದ್ರೆ ಖಂಡಿತ ನಿಮ್ಮನ್ನ ಮೀಟ್ ಮಾಡ್ತೀನಿ, ನೀವು ಹೇಳ್ದಂಗೆ ನಿಮ್ ಜೊತೆಲೇ ಇರ್ತೀನಿ ಅಂತ ಹೇಳಿ
ಅಲ್ಲಿಂದ ಹೊರಡುತ್ತಾರೆ. ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಮುಗಿಯುತ್ತೆ. ಕ್ರಿಸ್ಟೋಫರ್ ಮೊದಲನೇ ದೃಶ್ಯದಲ್ಲಿ ಒಂದು ಬಸ್ಗೆ ಹೋಗ್ತಾರೆ ಅಲ್ವಾ, ಆ ದೃಶ್ಯವನ್ನ ತೋರಿಸ್ತಾರೆ. ಇವರು ನೇಚರ್ ಜೊತೆನೆ ಬಾಳ್ತಾರೆ, ಭೇಟೆ ಆಡಿ ದಿನಾಗ್ಲೂ ತಿಂತಾರೆ. ಇದೆಲ್ಲವನ್ನ ಅವರ ಡೈರಿಲಿ ಕೂಡ ಬರೀತಾರೆ. ಇವ್ರಿಗೆ ಬುಕ್ಸ್ ಅಂದ್ರೆ ಇಷ್ಟ ಅಲ್ವಾ, ಸೊ ಅದೆಲ್ಲವನ್ನ ಓದ್ತಾರೆ. ಹೀಗೆ ಜಾಲಿಯಾಗಿ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ಒಂದು ದೊಡ್ಡ ಮೃಗವನ್ನ ಭೇಟೆ ಆಡ್ತಾರೆ. ಎಷ್ಟು ಬೇಕೋ ಅಷ್ಟು ಮಾಂಸವನ್ನ ಸುಟ್ಟು ತಿಂದು ಮಿಕ್ಕಿರೋದ್ನ ಆಮೇಲೆ ತಿನ್ನೋಣ ಅಂತ ಇಟ್ಟಿರ್ತಾರೆ. ಆದ್ರೆ ಎರಡು ದಿನದಲ್ಲೇ ಅಲ್ಲಲ್ಲಿ ಹುಳಗಳು ಬಂದಿರತ್ತೆ, ಅದನ್ನ ಅಲ್ಲಿದ್ದ ನರಿಗಳು ತಿನ್ನತ್ತೆ. ಇದನ್ನ ನೋಡಿ ಕ್ರಿಸ್ಟೋಫರ್ ನನ್ನ ಎಫರ್ಟ್ ಎಲ್ಲ ವೇಸ್ಟ್ ಆಯ್ತು ಅಂತ ತುಂಬಾನೇ ಕಷ್ಟಪಡ್ತಾರೆ, ಅಳ್ತಾರೆ. ಇದರಿಂದ ಗೊತ್ತಾಗತ್ತೆ ಕ್ರಿಸ್ಟೋಫರ್ ಆಹಾರಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ. ಈಗ ಅವರು ತುಂಬಾನೇ ಸಣ್ಣ ಆಗಿರ್ತಾರೆ, ಆಹಾರ ಬೇರೆ ಸಿಗಲ್ಲ, ಭೇಟೆ ಆಡೋಕೆ ಶಕ್ತಿ ಬೇರೆ ಇಲ್ಲ. ಆಹಾರ ಸಿಗದೆ ಹುಚ್ಚು ಹಿಡಿದಿರೋ ಹಾಗೆ ಕಿರಿಸ್ತಾರೆ. ಸರಿ ಅಂತ ಅಲ್ಲಿಂದ ಹೊರಡ್ತಾರೆ. ಅಲ್ಲೊಂದು ನದಿ, ಅದನ್ನ ದಾಟ್ಬೇಕು. ಆದ್ರೆ ಅವ್ರ ಕೈಯಲ್ಲಿ ಶಕ್ತಿನೇ ಇಲ್ಲ, ಹಾಗೆ ಆ ಬಸ್ಗೆ ಹೋಗ್ತಾರೆ. ಅವ್ರ ಹತ್ರ ಪ್ಲಾಂಟ್ಸ್ ಬಗ್ಗೆ ಒಂದು ಬುಕ್ ಇರತ್ತೆ, ಅದನ್ನ ಓದಿ ಸ್ವಲ್ಪ ಗಿಡಗಳನ್ನ ತಿಂತಾರೆ. ಅದನ್ನ ತಿಂದ್ಮೇಲೆ ಅವ್ರಿಗೆ ತಲೆ ಸುತ್ತೋ ತರ ಆಗತ್ತೆ, ಹಾಗೆ ರಾತ್ರಿ ಮಲಗ್ತಾರೆ. ಮಾರನೇ ದಿನ ಎದ್ದೋಳೋಕೂ ಆಗದೆ ಕೈ ಕಾಲು ಅಲುಗಾಡದೆ ಇರೋ ರೀತಿ ಆಗತ್ತೆ. ಏನಾದ್ರೂ ತಪ್ಪಾಗಿರೋದ್ನ ತಿಂದಿದ್ದೀನ ಅಂತ ವೇಗವಾಗಿ ಆ ಪ್ಲಾಂಟ್ ಬುಕ್ ನ ಓದ್ತಾರೆ. ಅದನ್ನ ನೋಡಿದ್ಮೇಲೆ ಗೊತ್ತಾಗತ್ತೆ ಅವರು ತಪ್ಪಾಗಿರೋ ಪ್ಲಾಂಟ್ ನ ತಿಂದಿರ್ತಾರೆ. ಇದ್ರಿಂದ ಇವರ ಕೈ ಕಾಲಿನ ನರಗಳೆಲ್ಲ ವೀಕ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಅಯ್ಯೋ ನಾನು ತಪ್ಪಾಡ್ದೆ ಅಂತ ತುಂಬಾನೇ ಅಳ್ತಾರೆ. ದೇಹದಲ್ಲಿ ಬರೀ ಮೂಳೆಗಳೇ ಕಾಣತ್ತೆ. ಇದೆಲ್ಲವನ್ನ ಡೈರಿಲಿ ಬರಿತಾ ಬರ್ತಾರೆ. ಅಷ್ಟೇ, ನನ್ ಲೈಫ್ ಮುಗಿತು ಅಂತ ಗೊತ್ತಾಗತ್ತೆ. ಅವರ ಬುಕ್ ನಲ್ಲಿ ನಮ್ಮ ಹ್ಯಾಪಿನೆಸ್ ನ ಮತ್ತೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಬೇಕಾದ್ರೇನೆ ಸಿಗತ್ತೆ ಅಂತ ಬರೀತಾರೆ. ಅದು ಮಾತ್ರ ಅಲ್ದೆ ಒಂದು ಪೇಪರ್ ನಲ್ಲಿ ನಾನು ಹ್ಯಾಪಿ ಆಗಿರೋ ಲೈಫ್ ನ ಬಾಳ್ದೆ, ದೇವ್ರೆ ಥ್ಯಾಂಕ್ಸ್, ದೇವ್ರು ಎಲ್ರನ್ನ ಕಾಪಾಡ್ತಾರೆ, ಗುಡ್ ಬೈ ಅಂತ ತನ್ನ ನಿಜವಾದ ಹೆಸರಾದ ಕ್ರಿಸ್ಟೋಫರ್ ಜಾನ್ಸನ್ ಅಂತ ಬರೀತಾರೆ. ಹಾಗೆ ಮೇಲೆ ಆಕಾಶವನ್ನ ನೋಡ್ತಾರೆ. ಅವರ ಅಪ್ಪ ಅಮ್ಮನ ನೋಡಿದ್ರೆ ಎಷ್ಟು ಸಂತೋಷ ಆಗತ್ತೋ ಆ ಹ್ಯಾಪಿನೆಸ್ ನಲ್ಲೇ ಅಲ್ಲೇ ಅವರು ಸತ್ತೋಗ್ತಾರೆ. ಇಲ್ಲಿಗೆ ಈ ಚಿತ್ರ ಮುಗಿಯತ್ತೆ. ಎರಡು ವಾರಗಳ ನಂತರ ಅಲ್ಲಿ ಭೇಟೆ ಆಡೋರು ಇವರ ಮೃತದೇಹವನ್ನ ನೋಡ್ತಾರೆ. ಇವರ ಸಿಸ್ಟರ್ಗೆ ವಿಷಯ ತಿಳಿದು ಕ್ರಿಸ್ಟೋಫರ್ ನ ಅಸ್ಥಿಯನ್ನ ತರ್ತಾರೆ. ಒಂದು ಕಡೆ ನೋಡಿದ್ರೆ ಇವರು ನೇಚರ್ ಜೊತೆ ಒಬ್ರೇ ಟ್ರಾವೆಲ್ ಮಾಡ್ತಾ ಎಷ್ಟೆಲ್ಲಾ ಹ್ಯಾಪಿನೆಸ್ ನ ಫೀಲ್ ಮಾಡಿರ್ತಾರೆ. ಆದ್ರೆ ಮತ್ತೊಂದು ಕಡೆ ನಮ್ ಹ್ಯಾಪಿನೆಸ್ ನ ಶೇರ್ ಮಾಡ್ಕೊಳ್ಳೋಕೆ ಅಟ್ ಲೀಸ್ಟ್ ಒಬ್ರಾದ್ರೂ ಇರ್ಬೇಕಲ್ವಾ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸ್ ನಲ್ಲಿ ಹಾಕಿ. ಈ ತರ ಡಿಫ್ರೆಂಟ್ ಆಗಿರೋ ಚಿತ್ರದ ವಿಶ್ಲೇಷಣೆಯನ್ನ ಕೇಳ್ಬೇಕಾ, ಹಾಗಾದ್ರೆ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ ಚಾನೆಲ್ ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.